90% ರಿಲ್ಯಾಕ್ಸೇಷನ್ ಸಿಗ್ತಾ ಇದೆ ಅಂತ ಖುಷಿ ಪಡೋ ಹಾಗಿಲ್ಲ. ಮಾರ್ಗಸೂಚಿಯಲ್ಲಿ ಇನ್ನಷ್ಟು ಟಫ್ ರೂಲ್ಸ್ ಬಂದೇ ಬರುತ್ತೆ. ವೀಕೆಂಡ್ ಕರ್ಫ್ಯೂ ಬೇಡ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಆದ್ರೆ ಮುಂದೇನು? ಆದ್ರೆ ಟಫ್ ರೂಲ್ಸ್ ಇರಲಿ ಅಂತ ಹೇಳ್ತಾ ಇದ್ದಾರೆ. ಎರಡು ಡೋಸ್ ಲಸಿಕೆ ಕಡ್ಡಾಯ ಮಾಡುವಲ್ಲಿ ತಜ್ಞರ ಒಲವಿದೆ. ಮಾಲ್, ಥಿಯೇಟರ್, ಶಾಪಿಂಗ್ ಮಾಲ್, ಸೂಪರ್ ಮಾರ್ಕೆಟ್ ಹೀಗೆ ಜನನಿಬಿಡ ಪ್ರದೇಶಗಳಿಗೆ ಹೋಗಬೇಕಾದ್ರೆ ಟೂ ಡೋಸ್ ವ್ಯಾಕ್ಸಿನ್ ಆಗಿರಲೇಬೇಕು. ಜೊತೆಗೆ 50% ರೂಲ್ಸ್ ಅಲ್ಲಿ ಅಪ್ಲೈ ಆಗಬೇಕು. ಮೆಟ್ರೋ ಸಾರ್ವಜನಿಕ ಸಾರಿಗೆಗೆ ಸೀಟ್ ಎಷ್ಟಿದೆಯೋ ಅಷ್ಟೇ ಜನ ಸಂಚಾರವನ್ನ ಮಾಡಬೇಕು. ಈಗಿರುವಂತ ರೂಲ್ಸು ಅದೇ. ಆದ್ರೆ ಮೆಟ್ರೋ ಹಾಗೆ ಬಿಎಂಟಿಸಿ ಬಸ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಪಾಲನೆ ಆಗ್ತಾ ಇದೆ ಅಂತ. ಟೂ ಡೋಸ್ ವ್ಯಾಕ್ಸಿನ್ ಅನ್ನ ಕಡ್ಡಾಯಗೊಳಿಸಬೇಕು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ಟಫ್ ರೂಲ್ಸ್ ಗೆ ತಜ್ಞರ ಸಲಹೆ ಇದೆ. ವೀಕೆಂಡ್ ಕರ್ಫ್ಯೂ ಬೇಡ ಅಂತ ಹೇಳ್ತಾ ಇದ್ದಾರೆ, ಜನಕ್ಕೆ ಕಷ್ಟವಾಗುತ್ತೆ ಅಂತ. ಆದ್ರೆ ಇಲ್ಲಿ ಟೂ ಡೋಸ್ ವ್ಯಾಕ್ಸಿನ್ ಕಡ್ಡಾಯವಾಗಿ ಹಾಕಿಸ್ಕೊಂಡಿರಲೇಬೇಕು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಲೋಕೇಶ್. ಲೋಕೇಶ್, ಇದು ಎಕ್ಸ್ಪೆಕ್ಟೆಡ್ ಇತ್ತು. ಒಂದ್ ವೇಳೆ ಈ ವೀಕೆಂಡ್ ಕರ್ಫ್ಯೂ ಅನ್ನ ಕೈ ಬಿಡೋದಕ್ಕೆ ಎಲ್ಲರೂ ನಿರ್ಧಾರ ಮಾಡಿದ್ದೆ ಆದಲ್ಲಿ ಮುಂಬರುವ ಮಾರ್ಗಸೂಚಿ ಟಫ್ ಆಗಿರುತ್ತೆ ಅಂತ. ಈಗಿರುವಂತ ಸಲಹೆಯನ್ನ ನೋಡಿದ ನಂತರದಲ್ಲಿ ವೀಕೆಂಡ್ ಕರ್ಫ್ಯೂ ಬೇಡ ಅಂದ್ರೆ ಮಾರ್ಗಸೂಚಿಯಲ್ಲಿ ಇನ್ನೇನ್ ಟಫ್ ರೂಲ್ಸ್ ಬರುತ್ತೆ? ಚೈತ್ರ, ಈಗ ವೀಕೆಂಡ್ ಕರ್ಫ್ಯೂ ಬೇಡ ಅಂತಂದ್ರೆ ಈಗ ಏನು 50% ರೂಲ್ಸ್ ಇತ್ತು, ಕೆಲವು ಚಟುವಟಿಕೆಗಳಿಗೆ 50% ರೂಲ್ಸ್ ಅನ್ನು ಕೂಡ ತೆರವು ಮಾಡುವ ಸಾಧ್ಯತೆ ಇದೆ. 50% ರೂಲ್ಸ್ ಅನ್ನ ತೆರವು ಮಾಡಿದ್ರೆ ಅಲ್ಲಿ ಯಾವ ರೀತಿಯಾದಂತಹ ಟಫ್ ರೂಲ್ ಜಾರಿ ಆಗುತ್ತೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಕಾಡ್ತಾ ಇರುವಂತಹ. ಈ ಹಿಂದೆ ಇದ್ದಂತಹ ಡಬಲ್ ಡೋಸ್ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಅನ್ನ ಕಡ್ಡಾಯ ಮಾಡ್ತಾರೆ. ಮಾಲ್ ಇರ್ಬೋದು, ಸೂಪರ್ ಮಾರ್ಕೆಟ್ ಇರ್ಬೋದು, ಶಾಪಿಂಗ್ ಮಾಲ್ ಇರ್ಬೋದು, ಸಿನಿಮಾ ಥಿಯೇಟರ್ಗಳಿರ್ಬೋದು, ವಿಮಾನ ನಿಲ್ದಾಣ, ರೈಲ್ವೆ ನಿಲ್ದಾಣ, ಈ ಭಾಗಗಳಿಗೆ ಹೋಗ್ಬೇಕು ಅಂತಂದ್ರೆ ಡಬಲ್ ಡೋಸ್ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಆಗಿರಬೇಕು. ಜೊತೆಗೆ ಮಾಲು ಸೂಪರ್ ಮಾರ್ಕೆಟ್ ಸಿಬ್ಬಂದಿ ಏನಿರ್ತಾರೆ ಅವರು ವಾರಕ್ಕೆ ಒಮ್ಮೆ ಟೆಸ್ಟ್ ಮಾಡಿಸ್ಕೊಳ್ಬೇಕಾಗತ್ತೆ ಅಥವಾ 14 ದಿನಕ್ಕೆ ಒಮ್ಮೆ ಟೆಸ್ಟ್ ಕಡ್ಡಾಯವಾಗಿ ಮಾಡಿಸ್ಕೊಳ್ಬೇಕಾಗತ್ತೆ. ಅವರು ಪ್ರತಿ ಬಾರಿ ಕೂಡ ಟೆಸ್ಟ್ ಮಾಡಿಸ್ಕೊಂಡು ಆರ್ಟಿಫಿಷಿಯಲ್ ಟೆಸ್ಟ್ ಮಾಡಿಸ್ಕೊಂಡು ನೆಗೆಟಿವ್ ರಿಪೋರ್ಟನ್ನು ಇಟ್ಕೊಳ್ಬೇಕಾಗತ್ತೆ. ಯಾರು ಮಾಲಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ಇರ್ಬೋದು, ಸಾರ್ವಜನಿಕ ಸ್ಥಳಗಳ ಚಟುವಟಿಕೆ ಕೇಂದ್ರಗಳು ಇರ್ತಾವ ಅಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ಕೂಡ ಟೆಸ್ಟ್ ಮಾಡಿಸ್ಕೊಳ್ಬೇಕಾಗುತ್ತೆ. ಇನ್ನು ಹೋಟೆಲ್ ಬಾರ್ ಪಬ್ಬುಗಳಲ್ಲೂ ಕೂಡ ಅಲ್ಲಿರ್ತಕ್ಕಂಥ ಸಿಬ್ಬಂದಿ 14 ದಿನಕ್ಕೊಮ್ಮೆ ಟೆಸ್ಟ್ ಮಾಡಿಸ್ಕೊಳ್ಬೇಕಾಗುತ್ತೆ, ನೆಗೆಟಿವ್ ರಿಪೋರ್ಟ್ ಅನ್ನ ಇಟ್ಕೊಳ್ಬೇಕಾಗುತ್ತೆ. ಜೊತೆಗೆ ಆ ಸ್ಥಳಗಳಲ್ಲಿ ಲೈನ್ನಲ್ಲಿರಿ, ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ಕೊಂಡ್ಬಿಡೋಣ. ಇ ಪಾಸ್ ವಿತರಣೆಗೆ ಸರ್ಕಾರದ ಚಿಂತನೆ. ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ, ರೂಲ್ಸ್ ತೆರವಾದ್ರೆ ಇ ಪಾಸ್ ವಿತರಣೆಯನ್ನ ಮಾಡಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಇ ಪಾಸ್ ಕಡ್ಡಾಯ ಮಾಡಬೇಕು. ಯಾಕೆಂತ ಹೇಳಿದ್ರೆ ಡಬಲ್ ಡೋಸ್ ಆಗಿದೆ ಅನ್ನೋದ್ರ ಸಂಕೇತ, ಡಬಲ್ ಡೋಸ್ ಆಗಿದೆ ಅಂತ ಇ ಪಾಸ್ ಕೊಡಬೇಕು ಅಂತ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಲೋಕೇಶ್, ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ. ಲೋಕೇಶ್, ಇದನ್ನೇ ಹೇಳ್ತಾ ಇದ್ವಿ, ಒಂದ್ ವೇಳೆ ವಿನಾಯಿತಿ ಸಿಗ್ತಾ ಹೋದ್ರೆ ಇಲ್ಲಿ ರೂಲ್ಸ್ ಗಳು ಕೂಡ ಟಫ್ ಆಗ್ತಾ ಹೋಗುತ್ತೆ. ಬಹಳಷ್ಟು ಜನ ಕೇಳ್ತಾ ಇದ್ರು ಇ ಪಾಸ್ ಏನಾದ್ರೂ ಇದೆಯಾ ತಿರುಗಾಡೋದಕ್ಕೆ ಅಂತ. ಇದೀಗ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಅಂತ. ಖಂಡಿತ ಚೈತ್ರ, ಇ ಪಾಸ್ ವಿತರಣೆ ಮಾಡೋದ್ರ ಬಗ್ಗೆ ಈಗಾಗಲೇ ಸರ್ಕಾರ ಚಿಂತನೆ ಮಾಡಿತ್ತು, ಆ ಬಗ್ಗೆ ಚರ್ಚೆ ಕೂಡ ಆಗಿತ್ತು. ಈ ಹಿಂದೆ ತಾಂತ್ರಿಕ ಸಲಹಾ ಸಮಿತಿ ಇ ಪಾಸ್ ಅನ್ನ ವಿತರಣೆ ಮಾಡಿ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಇ ಪಾಸ್ ವಿತರಣೆ ಮಾಡ್ತಾ ಇದ್ರೆ. ಯಾಕೆ ಇ ಪಾಸ್ ವಿತರಣೆ ಮಾಡ್ತಾರೆ ಅಂತಂದ್ರೆ ಆ ವ್ಯಕ್ತಿಗೆ ಡಬಲ್ ಡೋಸ್ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಆಗಿದೆ ಅಂತ ತೋರಿಸ್ಲಿಕ್ಕೆ ಅದೊಂದು ಸಂಕೇತವಾಗಿ ಇ ಪಾಸ್ ಅನ್ನು ವಿತರಣೆ ಮಾಡ್ತಾರೆ. ಈ ಇ ಪಾಸು ಯಾವುದಕ್ಕೆ ಅನುಕೂಲ ಆಗುತ್ತೆ ಅಂತಂದ್ರೆ ವಿಮಾನ ನಿಲ್ದಾಣಗಳಿಗೆ ಅಂದ್ರೆ ಬೇರೆ ದೇಶಗಳಿಗೆ ಹೊರ ರಾಜ್ಯಗಳಿಗೆ ಹೋಗ್ಲಿಕ್ಕೆ, ರೈಲ್ವೆ ಸ್ಟೇಷನ್ಗೆ ಬರಲಿಕ್ಕೆ, ಜೊತೆಗೆ ಸೂಪರ್ ಮಾರ್ಕೆಟು, ಮಾಲು, ಥಿಯೇಟ್ರು, ಪಬ್ಬು, ಬಾರು, ರೆಸ್ಟೋರೆಂಟು, ಸಾರ್ವಜನಿಕ ಸ್ಥಳಗಳಿಗೆ ಯಾರು ಬರ್ತಾರೋ ಅವರು ಕಡ್ಡಾಯವಾಗಿ ಇ ಪಾಸ್ ಅನ್ನ ತೋರಿಸ್ಲೇಬೇಕಾಗುತ್ತೆ. ಕೊನೆಗೆ ಸಾರ್ವಜನಿಕ ಸಾರಿಗೆಯನ್ನು ಬಳಸೋರು ಕೂಡ ಇ ಪಾಸ್ ಅನ್ನ ತೋರಿಸಿ ಓಡಾಡಬೇಕಾಗುತ್ತೆ. ಈ ರೀತಿಯಾದಂತಹ ಒಂದು ರೂಲ್ಸ್ ತರಬೇಕು ಅಂತಲೂ ಕೂಡ ಆರೋಗ್ಯ ಸಚಿವರು ಚರ್ಚೆ ಮಾಡಿದ್ರು, ಈ ಬಗ್ಗೆ ಪತ್ರಿಕಾ ಹೇಳಿಕೆಯನ್ನು ಕೂಡ ನೀಡಿದ್ರು. ಈ ನಿಟ್ಟಿನಲ್ಲಿ ರೂಲ್ಸ್ ಏನಾದರೂ ತೆರವಾದ್ರೆ ಕಡ್ಡಾಯವಾಗಿ ಇ ಪಾಸ್ ಅನ್ನ ಜಾರಿ ಮಾಡುವ ಸಾಧ್ಯತೆ ಇದೆ. ಆ ಇ ಪಾಸ್ ಪಡ್ಕೊಳ್ಳೋದು ಹೇಗೆ ಅಂತಂದ್ರೆ ಒಂದು ಲಿಂಕ್ ಅನ್ನ ಅಪ್ಡೇಟ್ ಮಾಡ್ತಾರೆ, ವೆಬ್ಸೈಟ್ ಅನ್ನ ಅಪ್ಡೇಟ್ ಮಾಡಿ ಅದರಲ್ಲಿ ಇವರ ಡೀಟೇಲ್ಸ್, ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ತೆಗೆದುಕೊಂಡಿರುವಂತಹ ಡೀಟೇಲ್ಸ್ ಎಲ್ಲವನ್ನು ಕೂಡ ಅಪ್ಲೋಡ್ ಮಾಡಿದ್ರೆ ಆ ಇ ಪಾಸ್ ಅನ್ನ ಪಡ್ಕೊಳ್ಬೇಕಾಗುತ್ತೆ. ಆ ರೀತಿಯಾದಂತ ಒಂದು ಇ ಪಾಸ್ ಅನ್ನ ಜಾರಿ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಮಹಾರಾಷ್ಟ್ರದಲ್ಲಿ ಇದು ರೂಲ್ಸ್ ಜಾರಿಯಾಗಿರತಕ್ಕಂಥದ್ದು, ನಮ್ಮಲ್ಲೂ ಕೂಡ ಈ ರೂಲ್ಸ್ ಅನ್ನ ಜಾರಿಗೆ ತನ್ನಿ ಅಂತೇಳಿ ಸಲಹಾ ಸಮಿತಿ ಶಿಫಾರಸು ಮಾಡಿದ್ರು. ಆ ಬಗ್ಗೆ ತರಬೇಕು, ಜಾರಿಗೆ ತರಬೇಕು ಅಂತ ಸರ್ಕಾರ ಚಿಂತನೆ ಮಾಡ್ತಾ ಇರುವಂತದ್ದು ಚೈತ್ರ. ಓಕೆ, ಥ್ಯಾಂಕ್ ಯು ಲೋಕೇಶ್, ನಿಮ್ಮೆಲ್ಲ ಡೀಟೇಲ್ಸ್ ಹಾಕಿ.